Let's go to Chamrajnagara now. Chamrajnagara Assembly Kshetrada Chunavana Purva Samiksha. ತಮ್ಮ ನೆಚ್ಚಿನ ಪಕ್ಷಗಳ ಪರ ಬಿರುಸಿನ ಮತದಾನ ಮಾಡಿದ್ದಾರೆ ಚಾಮರಾಜನಗರದ ಮತದಾರ ಪ್ರಭುಗಳು. ಗಡಿನಾಡು ಚಾಮರಾಜನಗರದಲ್ಲಿ ಬಿಜೆಪಿ ಕಾಂಗ್ರೆಸ್ ಪಕ್ಷಗಳ ನಡುವೆ ಡೈರೆಕ್ಟ್ ಫೈಟ್. ಕಾಂಗ್ರೆಸ್ ಶಾಸಕ ಪುಟ್ರಂಗ್ ಶೆಟ್ಟಿ ಗೆಲುವಿಗೆ ಬ್ರೇಕ್ ಬೀಳಬಹುದಾ? ಚಾಮರಾಜನಗರ ಕ್ಷೇತ್ರದಲ್ಲಿ ಸತತ ಮೂರು ಬಾರಿ ಗೆಲುವನ್ನು ಪುಟ್ರಂಗ್ ಶೆಟ್ಟಿ ಅವರು ಪಡೆದುಕೊಂಡಿದ್ದಾರೆ. 2008 ರಿಂದ ಮೂರು ಸಲ ಸತತ ಗೆಲುವನ್ನ ಸಾಧಿಸುವ ಎದುರಾಳಿಗಳಿಗೆ ಟಕ್ಕರ್ ಕೊಟ್ಟಿದ್ದಾರೆ. ಬಿಜೆಪಿಯಿಂದ ಶ್ರೀಮತಿ ನಾಗಶ್ರೀ ಪ್ರತಾಪ್ ಅಭ್ಯರ್ಥಿಯಾಗಿ ಕಣಕ್ಕಿಳಿಯಬಹುದು. ಕಾಂಗ್ರೆಸ್ನಿಂದ ಹಾಲಿ ಶಾಸಕ ಪುಟ್ರಂಗ್ ಶೆಟ್ಟಿ ಮತ್ತೆ ಸ್ಪರ್ಧೆ ಮಾಡೋದು ಖಚಿತ. ಕ್ಷೇತ್ರದಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ನೇರ ಸ್ಪರ್ಧೆ. ಪಿಎಂಇಜಿಪಿ ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕಾ? ಇದನ್ನು ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಬಿಜೆಪಿನೇ ಒಂದು ಸ್ವಲ್ಪ ಲೀಡಿಂಗಲ್ಲಿದೆ, ಕಾಂಗ್ರೆಸ್ ಚೂರು ಕಡಿಮೆ ಇದೆ, ಜೆ ಡಿ ಎಸ್ಗೆ ಬಲವೇ ಇಲ್ಲ. ಈ ಥರರು 2% ತಗೊಂಡಿದ್ದಾರೆ. ಇದು ಸ್ಟ್ರೈಕ್ ರೇಟ್ ಪ್ಲಸ್ ಮೈನಸ್. ಕ್ಷೇತ್ರದಲ್ಲೇ ಇದ್ದು ಹೊಂದಾಣಿಕೆಯಾಗಿ ಕೆಲಸ ಮಾಡೋದು ಪುಟ್ರಂಗ್ ಶೆಟ್ಟಿಯವರ ಪ್ಲಸ್ ಪಾಯಿಂಟ್. ದಲಿತ ಹಿಂದುಳಿದವರ ಒಗ್ಗಟ್ಟನ್ನು ಕಾಪಾಡಿರೋದು ಪುಟ್ರಂಗ್ ಶೆಟ್ಟಿಯವರ ಪ್ಲಸ್ ಪಾಯಿಂಟ್. ಕೈಯಲ್ಲಾದಷ್ಟು ಕೆಲಸ ಮಾಡಿ ಜನರ ಮೆಚ್ಚುಗೆ. ಇದೇನು ಕೈಲಾದಷ್ಟು ಅಂದ್ರೇನು ಗೊತ್ತಾಗಿಲ್ಲ ನನಗಿರಲಿ. 3 ಸಲ MLA 1 ಸಲ ಸಚಿವರಾದರೂ ಕೂಡ ಕ್ಷೇತ್ರದ ಅಭಿವೃದ್ಧಿ ಅಷ್ಟಕ್ಕಷ್ಟೇ. ಇದು ಮೈನಸ್ ಪಾಯಿಂಟ್. 15 ವರ್ಷದಿಂದ ಸಾಕ್ತಾ ಇರುವ ಜಿಲ್ಲಾ ಕ್ರೀಡಾಂಗಣ ಕಾಮಗಾರಿ ಇನ್ನೂ ಮುಗಿಸೇ ಇಲ್ಲ. ಇದು ಅವರ ಮೈನಸ್ ಪಾಯಿಂಟ್ ಅಪ್ಪ, ನೋಡ್ಕೊಳ್ಳಿ ಸರಿ. ಪಕ್ಷದ ಮುಖಂಡರಲ್ಲೇ ಪುಟ್ರಂಗ್ ಶೆಟ್ಟಿ ವಿರುದ್ಧ ಅಸಮಾಧಾನ ಇದೆ. ಪಿಎಂಇಜಿಪಿ ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕಾ? ಇದನ್ನು ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಂ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.